ಎಲ್ಲರಿಗೂ ನಮಸ್ಕಾರ। ನಾನು ನಿಮ್ಮ ಚನ್ನ। ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷತ್ 2024 ಇದು ಭಾಗ 2 ರ ಪುಸ್ತಕ ಇದು, ಓಕೆನಾ? ಈ ಒಂದು ಭಾಗ 2 ರ ಪುಸ್ತಕದೊಳಗೆ ನಾವು ನೋಡಿದರೆ, ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೀನಿ, ಇತಿಹಾಸದೊಳಗೆ ಅಧ್ಯಯನ 17 ಅಹೋಮ್ ರಾಜಮನೆತನ ಮೊಘಲರು ಮತ್ತು ಮರಾಠರ ಬಗ್ಗೆ ತಿಳಿಸಿದ್ದೀನಿ। ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನು ತಿಳಿಸ್ತಾ ಇದೀವಿ ಅಂದ್ರೆಗಿನ ಎರಡನೇ ಒಂದು ಅಧ್ಯಯನ ಆಗಿರತಕ್ಕಂತಹ ಅಧ್ಯಾಯ 18 ಭಕ್ತಿ ಪಂಥ, ಓಕೆನಾ? ಈ ಒಂದು ಭಕ್ತಿ ಪಂಥದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ, ರೈಟ್? ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು, ಈ ಒಂದು ಉತ್ತರಗಳಂತಕ್ಕಂಥದ್ದು ಇಷ್ಟು ಆಯ್ತಾ? ಇಷ್ಟು ಹೋದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ, ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ। ಹಾಗಾದ್ರೆ ಯಾವ ರೀತಿ ನೋಟ್ಸ್ ವಿಡಿಯೋ ತಿಳಿಸ್ತಾ ಹೋಗ್ತೇನೆ, ಬನ್ನಿ। ಓಕೆ, ಇಲ್ಲಿ ನೋಡಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ, ಹೌದಾ? ಮೊದಲ ಗಮನಕ್ಕೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ, ಹೌದಾ? ಮೊದಲನೇ ನೋಡಿ, ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ಡ್ಯಾಶ್ ಏನಿರ್ತಕ್ಕಂಥದ್ದು ಅಂದ್ರೆಗಿನ ನೋಡಿ, ನಂಬಿಕೆಯನ್ನಿಡುವುದು, ಓಕೆ ಓಕೆ ಎರಡನೇ ನೋಡಿ, ರಾಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಯಾರಾಗಿದ್ರು ಅಂದ್ರೆಗಿನ ಕಬೀರ್ ಅವರಾಗಿದ್ರು, ಹೌದಾ? ಆಂತ್ರ ಕಬೀರರ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಏನಂತ ಕರಿತಾ ಇದ್ರು? ಇದರ ಉತ್ತರ ಇಲ್ಲಿ ಬರೀತೇನೆ ನೋಡಿ, ಕಬೀರ್ ಪಂಥ, ಓಕೆ, ಕಬೀರ್ ಪಂಥ ಅಂತ ಕರಿತಾ ಇದ್ರು। ಆನಂತರ ನಾಲ್ಕನೇ ನೋಡಿ, ಚೈತನ್ಯರ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ, ಏನಂತ ಕರೀತಾರೆ ನೋಡಿ ಸಂಗ್ರಹ? ಚೈತನ್ಯ ಚರಿತಾಮೃತ, ಓಕೆ ಆನಂತರ ಐದು ರಾಮಧಾನ್ಯ ಚರಿತೆ, ರಾಮಧಾನ್ಯ ಚರಿತೆಯ ಕರ್ತೃ ಯಾರಂದ್ರೆ ಇನ್ನ ಕನಕ ದಾಸರು, ಓಕೆ ನಮ್ಮ ಮಕ್ಕಳೇ? ಆನಂತರ ನೋಡಿ, ಮೊದಲನೇ ರೋಮನಕ್ಕೆ ನೋಡಿದ್ವಿ, ಈಗ ಎರಡನೇ ರೋಮನಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಕೆಳಕಂಡ ಪ್ರಶ್ನೆಗೆ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ, ಯಾವ ರೀತಿ ಉತ್ತರಿಸಬೇಕು, ಯಾವ ರೀತಿ ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತಾನೆ, ಬನ್ನಿ। ಓಕೆ, ಇಲ್ಲಿ ನೋಡಿ ಚಿಕ್ಕನ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ 18 ಅಂತಕ್ಕಂಥ ಚಿಕ್ಕನ ಅಕ್ಷರಲ್ಲಿ ಬೇರಿ, ಅದಾದ ನಂತರ ಭಕ್ತಿ ಪಂಥ ಅಂತಕ್ಕಂಥದ್ದು ದಪ್ಪನ ಅಕ್ಷರದಲ್ಲಿ ಪಾಠದ ಶೀರ್ಷಿಕೆಯನ್ನ ದಪ್ಪನ ಅಕ್ಷರದಲ್ಲಿ ಬರ್ರಿ, ಕೆಳಗಡೆ ಅಂಡರ್ಲೈನ್ ಮಾಡಿ। ಅಂದ್ರೆ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತೀರಾ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ, ಅದ ನಂತರ ಅಭ್ಯಾಸಗಳಂತ ಬರೆದು ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳವನ್ನು ಬರೆದ ನಂತರ ಎರಡನೇ ರೋಮನಕ್ಕೆ ಈ ಕೆಳಕಂಡ ಪ್ರಶ್ನೆಗೆ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದು ಬರಿತಾ ಹೋಗಿ, ಓಕೆನಾ, ರೈಟ್? ಹಾಗಾದ್ರೆ ಇದರಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ, 6ನೇದು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರಾರು, ಅವರ ಸೇವೆಗಳಾವು ಅಂತ ಕೇಳಿದರೆ, ಹೌದಾ? ಇಲ್ಲಿ ನೋಡಿದರೆ ಉತ್ತರ, ರಾಮಾನಂದರು ರಾಮ ಸೀತೆಯ ಪೂಜೆಯನ್ನು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು, ಓಕೆನಾ? ಅವರ ಸೇವೆಗಳು ಅಂತ ಕೇಳಿದ್ರಲ್ಲ, ಅವ್ರ ಸೇವೆಗಳು ಅಂತಕೊಂಡ್ಬಾರ್ದು, ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾಯಿದೆ ನೋಡಿ, ಅವರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆ ಆರಂಭ ಮಾಡಿದ್ರು ಅಂತಕ್ಕಂಥದ್ದು। ಅನಂತರ ವಾರಣಾಸಿಯು ಅವರ ಕಾರ್ಯಸ್ಥಾನದ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು। ಜಾತಿ ಪದ್ಧತಿ ಖಂಡಿಸಿದರು, ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಂಡರು ಅಂತಕ್ಕಂಥ ನೋಡ್ಬೋದು, ಓಕೆ? ಆನಂತರ 7ನೇ ಒಂದು ಪ್ರಶ್ನೆ ನೋಡಿ, ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಸಿಖ್ಖರು ಯಾರು, ಅವರ ಗ್ರಂಥ ಯಾವುದು ಅಂತ ಕೇಳಿದರೆ, ಹೌದಾ? ಉತ್ತರ, ಗುರು ನಾನಕರ ಶಿಷ್ಯರನ್ನು ಸಿಖ್ಖರು ಎಂದು ಕರೆಯುತ್ತಾರೆ, ಓಕೆನಾ? ಅವರ ಗ್ರಂಥ ನೋಡಿದರೆ ಗುರು ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು, ಓಕೆನಾ? ಅಂತ 7ನೇ ಪ್ರಶ್ನೆ ಆಯ್ತು। ಇಲ್ಲಿ 8ನೇ ಪ್ರಶ್ನೆ ನೋಡಿ, 8ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡಿದರೆ, 8ನೇ ನೋಡಿ, ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾದು ಹೇಗೆ ತಿಳಿಸಿ ಅಂತ ಹೇಳಿದ್ರೆ, ಹೌದಾ? ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಉತ್ತರ ಅದೇ ರೀತಿಯಾಗಿ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ನೋಡಿ, ಇದೇ ಬರೀತೇನೆ, ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾಗಿದೆ ಹೇಗೆಂದರೆ ಅಂತಕ್ಕಂಥ ಬರೋದು, ಇಲ್ಲಿ ಪಾಯಿಂಟ್ ವೈಸ್ ತಿಳಿಸಿ ಹೋಗಿ ನೋಡಿ, ಹಿಂದಿನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದರು, ಶಂಕರ ದೇವನ ಭಾಗವತವು ಸಂಸ್ಕೃತ ಅಸ್ಸಾಂ ಹಾಗೂ ಬ್ರುಜಾವಾಲಿ ಭಾಷೆಗಳಲ್ಲಿದೆ ಅಂತಕ್ಕಂಥದ್ದು। ನೆಕ್ಸ್ಟ್ ಪಾಯಿಂಟ್, ಇವರು ಅಸ್ಸಾಂನಲ್ಲಿ ಭಕ್ತಿ ಚಳವಳಿ ಆರಂಭಿಸಿದರು, ಅನಂತರ ಇವರ ಭಕ್ತಿ ಚಳುವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಎಂದು ಕರೆಯುತ್ತಾರೆ. ಕೀರ್ತನೆ ಹಾಡುವುದು ಮತ್ತು ಕೇಳುವುದರಿಂದ ಭಕ್ತಿ ಹೊಂದಬಹುದು ಅಂತ ನೋಡಬಹುದು. ಆ ನಂತರ ಜಾತಿ ಪದ್ಧತಿ ವಿರುದ್ಧ ಸಾಮಾಜಿಕ ಕ್ರಾಂತಿ ಮಾಡಿದರು ಅಂತ ನೋಡಬಹುದು. ಓಕೆನಾ. 9ನೇ ನೋಡಿ, ಪುರಂದರದಾಸರ ಭಕ್ತಿಯನ್ನು ಕುರಿತು ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ. ಉತ್ತರ ನೋಡಿ, ಪುರಂದರದಾಸರ ಭಕ್ತಿಯನ್ನು ಕುರಿತು ಪ್ರಸ್ತಾಪಿಸಿರುವ ಅಂಶಗಳೆಂದರೆ ಅಂತಕಂತ ಬರ್ದು ಇಲ್ಲಿ ಪಾಂಡೇಶ್ ತಿಳಿಸ್ತಾ ಹೋಗಿದೆ ನೋಡಿ. ಅವರು ವೈಷ್ಣವ ಭಕ್ತಿ ಪಾರಮ್ಯ ಪ್ರಭಕ್ತಿಯ ಜೊತೆಗೆ ಸಾಮಾಜಿಕ ಚಳುವಳಿ, ಧಾಂಬಿಕ ಭಕ್ತಿಯ ವಿಡಂಬನೆ, ಜೀವನ ತತ್ವಗಳ ಕುರಿತಾಗಿ ಅಭಿವ್ಯಕ್ತಪಡಿಸುವುದನ್ನು ಕಾಣಬಹುದು ಅಂತಕ್ಕಂಥದ್ದು. ನಂತರ ಅವರು ಜಾತಿ ಪದ್ಧತಿ ಖಂಡಿಸಿದ್ರು, ಯಾಗ ಯಜ್ಞಗಳನ್ನು ತಿರಸ್ಕರಿಸಿದ್ರು, ಮೂಢನಂಬಿಕೆಗಳನ್ನು ಅಲ್ಲಗಳೆದ್ರು, ತೋರಿಕೆ ಭಕ್ತಿಯನ್ನು ತಿರಸ್ಕರಿಸಿದ್ರು, ಆತ್ಮ ಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು, ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವೆಂದು ತಿಳಿಸಿದ್ರು, ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವ ಡಾಂಬಿಕರನ್ನು ಭಗಪಕ್ಷಿಗಳಿಗೆ ಹೋಲಿಸಿದ್ರು, ಮನದಲ್ಲಿ ದೃಢ ಭಕ್ತಿ ಇಲ್ಲದೆ ತನುವ ನೀರೊಳಗದ್ದುವುದು ವ್ಯರ್ಥವೆಂದು ಸ್ಪಷ್ಟಪಡಿಸಿದ್ರು ಅಂತ ನೋಡ್ಬೋದು. ಓಕೆ. 10ನೇ ನೋಡಿ, ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳಾವುವು ಅಂತ ಕೇಳಿದ್ರೆ ಹೌದಾ, ಉತ್ತರ ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳೆಂದರೆ ಅಂತ ಬರ್ದು ಇಲ್ಲಿ ಪಾಂಡವ್ಸ್ ತಿಳಿಸ್ತಾ ಹೋಗಿದ್ದೀನಿ. ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಬಾಂಧವ್ಯವನ್ನು ಉಂಟು ಮಾಡಿತ್ತು ಅಂತಕ್ಕಂಥದ್ದು. ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ಸುಧಾರಿಸಿದರು ಅಂತಕ್ಕಂಥದ್ದು. ಓಕೆ. ಆ ನಂತರ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಅಂತ ನೋಡ್ಬೋದು. ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಯಿತು ಅಂತ ನೋಡ್ಬೋದು. ಬಹು ಸಂಸ್ಕೃತಿಗಳ ಸಂಗಮವಾಯಿತು ಅಂತ ನೋಡ್ಬೋದು. ಓಕೆನಾ. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದ ಭೇಟಿ ಆಗ್ತೇನೆ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ, ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.